ನೋಡಿ, ನಾವು ಸುಮಾರೊಂದು 6 ತಿಂಗಳ ಮುಂಚೆನೆ 32 ಹಿಂದೂ ಸಂಘಟನೆಗಳ ಒಕ್ಕೂಟ ಮಾಡಿ ನಾವು ಸರ್ಕಾರಕ್ಕೊಂದು ಮನವಿಯನ್ನು ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ಮಹಿಳಾ ಮೀಸಲಾತಿ ಇದೆ, SC ST ಮೀಸಲಾತಿ ಇದೆ, ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಮೀಸಲಾತಿ ಇದೆ, ಹಾಗೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಮೀಸಲಾತಿ ಇದೆ. ಅದೇ ಮಾದರಿಯಲ್ಲಿ ಹಿಂದೂ ಕಾರ್ಯಕರ್ತರಿಗೆ, ಹಿಂದೂ ಹೋರಾಟಗಾರರಿಗೆ 25 ಸೀಟನ್ನು ನೀವು ರಿಸರ್ವ್ ಇಡಬೇಕು, 25 ಸೀಟನ್ನು BJPಯವರು ಕೊಡಬೇಕು ಅಂತ. ಕಾರಣ ಏನು ಅಂದರೆ, BJP ಇರೋದೇ ಹಿಂದುತ್ವದ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬಂದಂಥದ್ದು. ಕನ್ನಡ ನಾಡಿನ ಜನತೆಗೆ, ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟಕರ ಪರಿಶ್ರಮದಿಂದನೇ ಇವತ್ತು BJP ಸರ್ಕಾರಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ 25 ಸೀಟನ್ನು ಮೀಸಲಿಡಬೇಕು ಅಂತನ್ನುವಂಥದ್ದು ನಾವು ಹೇಳಿದ್ದೀವಿ. ಅದಾಗಿ ಹೆಚ್ಚು ಕಡಿಮೆ 2 ತಿಂಗಳು ಕಾಯ್ದರೂ ಕೂಡ ಇವರು ಯಾವುದೇ ರೀತಿಯ ಸ್ಪಂದನ ಮಾಡದೇ ಇರುವಂಥ ಸಂದರ್ಭದಲ್ಲಿ ಕೊನೆಗೆ ನಾವು ನಿರ್ಧಾರ ಮಾಡಿದ್ವಿ, 25 ಸೀಟನ್ನು ನಮ್ಮ ಹಿಂದೂ ಕಾರ್ಯಕರ್ತರನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ನಿಲ್ಲಿಸೋದು ಅಂತೇಳಿ. ಕೊನೆಗೆ ನಾವು ನಮ್ಮ ಶ್ರೀರಾಮ ಸೇನೆ ಸಂಘಟನೆಯ ಪದಾಧಿಕಾರಿಗಳು 12 ಕ್ಷೇತ್ರವನ್ನು ಪ್ರಮೋದ್ ಮುತಾಲಿಕರಿಗೆ ಅಧ್ಯಯನ, ಚರ್ಚೆ, ಸರ್ವೆ ಮಾಡಿ ಕೊನೆಗೆ 2 ಬಂತು. ಒಂದು ತೇರ್ದಾಳ್, ಎರಡನೇದು ಕಾರ್ಕಳ. ಸೊ ಕಾರ್ಕಳದಲ್ಲಿ ಪ್ರವಾಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಭಾಳ ಒಳ್ಳೆಯ ಸ್ಪಂದನ ಮತ್ತು ಅಲ್ಲಿಯ ಕಾರ್ಯಕರ್ತರ ಒತ್ತಡದ ಪರಿಣಾಮದಿಂದ ನಾನು ಅಲ್ಲಿ ನಿರ್ಧಾರ ಮಾಡಿ ಈಗಾಗಲೇ ಪಕ್ಷೇತರ ಅಭ್ಯರ್ಥಿ ಅಂತನ್ನುವಂಥದ್ದು ಘೋಷಣೆಯನ್ನು ಮಾಡಿದ್ದೀನಿ. ನಮ್ಮ ಈ ಪ್ರಚಾರದ ಕಚೇರಿಯನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ. ಈಗಾಗಲೇ ಇಡೀ 35 ಕ್ಷೇತ್ರದಲ್ಲಿ, 35 ಗ್ರಾಮಗಳಲ್ಲಿ ನಾನು ಪ್ರವಾಸ ಮಾಡಿದ್ದೀನಿ. ಸೊ ಒಂದು ರೌಂಡ್ ಪ್ರವಾಸ ಆಗಿದೆ. 100ಕ್ಕೆ 100 ಹೇಳ್ತೀನಿ, ನಾನು ಗೆದ್ದು ಹಿಂದುತ್ವದ ಪತಾಕೆಯನ್ನು ಕಾರ್ಕಳದ ಮೂಲಕ ಒಂದು ಇತಿಹಾಸ ಮಾಡಿ ತೋರಿಸ್ತೀನಿ, ಹಾರಿಸಿ ಇತಿಹಾಸ ಮಾಡಿ ತೋರಿಸ್ತೀನಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ.